ಸೊ ಏನೋ ಮುಗೀತಾ, ನೀವು ಕೇಳ್ಬೋದು ಪೋಕ್ರಾನ್ ಒಂದ್ ಟೆಸ್ಟ್ ಆಯ್ತು ಮುಗೀತಾ? ನೋ ನೋ ನೋ, ಇಟ್ ಡಿಂಟ್ ಸ್ಟಾಪ್. ಪೋಕ್ರಾನ್ ಟೂ, ನೌ ಕಮ್ಸ್ ದಿ ಪೋಕ್ರಾನ್ ಟೂ. ಸೊ ಪೋಕ್ರಾನ್ ಟೂ ಟೆಸ್ಟ್ ವೇರ್ ಅ ಸೀರೀಸ್ ಆಫ್ ಫೈವ್ ನ್ಯೂಕ್ಲಿಯರ್ ಬಾಂಬ್ ಟೆಸ್ಟ್ ಎಕ್ಸ್ಪ್ಲೋಷನ್ಸ್ ಕಂಡಕ್ಟೆಡ್ ಬೈ ಇಂಡಿಯಾ ಅಟ್ ಇಂಡಿಯನ್ ಆರ್ಮೀಸ್ ಪೋಕ್ರಾನ್ ಟೆಸ್ಟ್ ರೇಂಜ್ ಇನ್ ಮೇ 1998. ಹೌದು, ಮೇ 1998 ಅಲ್ಲಿ ಮಾಡಿದ್ರು, ಟೆಸ್ಟ್ ಮಾಡಿದ್ರು. ಬಟ್ ಇದು ಹಿಂದಿನ ಕತೆ ಏನಂದ್ರೆ 1995 ಆಗ ಪಿ ವಿ ನರಸಿಂಹರಾವ್ ಅಂತ ಒಬ್ರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಸೊ ಹಿ ವಾಸ್ ಆಲ್ಸೋ ಅ ವೆರಿ ಸ್ಟ್ರಾಂಗ್ ಪರ್ಸನಾಲಿಟಿ ಇನ್ ಇಂಡಿಯಾ. ಸೊ ದೇ ಡಿಸೈಡೆಡ್ ಅಂಡ್ ವೆನ್ ದ ಟೆಸ್ಟ್ ವಾಸ್ ಇನಿಶಿಯೇಟೆಡ್, ಆ ನಾವು ಇಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ನ ಟೆಸ್ಟ್ ಮಾಡ್ತಿದೀವಿ ಅನ್ನೋ ವಿಷಯ ಅಮೆರಿಕದ CIA ಗೊತ್ತಾಗುತ್ತೆ. ಗುಪ್ತಚರ ಇಲಾಖೆ ಅಂತ ನಾವ್ ಹೇಗೆ ಕರಿತೀವೋ ಅದೇ ರೀತಿ ಅಮೆರಿಕದ CIA ವರದಿ ಗೊತ್ತಾಗುತ್ತೆ. ಆಗ ಕೆಲವು ದೇಶಗಳೆಲ್ಲ ಬಂದು ಅದನ್ನ ಸ್ಟಾಪ್ ಮಾಡ್ಲೇಬೇಕು, ನೀವು ನ್ಯೂಕ್ಲಿಯರ್ ಟೆಸ್ಟ್ ಮಾಡಬಾರ್ದು ಅಂತ ನಮ್ಮ ದೇಶದ ಮೇಲೆ ಬೀಳ್ತಾರೆ, ಸ್ಟಾಪ್ ಮಾಡಬೇಕು. ಸೊ ಅನಿವಾರ್ಯ ಕಾರಣಗಳಿಂದ, ಡ್ಯೂ ಟು ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್, 1995 ಅಲ್ಲೇ ಆಗ್ಬೇಕಾಗಿದ್ದಂಥದ್ದು ಅಲ್ಲಿ ನಿಲ್ತು. ಸೊ 1998 ಅಲ್ಲಿ ಏನಾಗುತ್ತೆ, ಆಗ ಪ್ರೈಮ್ ಮಿನಿಸ್ಟರ್ ಆಗಿದೆ ಇದು ಅಟಲ್ ಬಿಹಾರಿ ವಾಜಪೇಯಿ, ದ ಗ್ರೇಟೆಸ್ಟ್ ಮ್ಯಾನ್, ದ ಗ್ರೇಟೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಇಷ್ಟು ಜನ ನಾನು ಯಾರ್ಯಾರನ್ನ ಹೇಳ್ಕೊಂಬನ್ನೋ, ಶ್ರೀಮತಿ ಇಂದಿರಾ ಗಾಂಧಿ ಆಗಿರ್ಬೋದು, ಪಿ ವಿ ನರಸಿಂಹರಾವ್ ಆಗಿರ್ಬೋದು, ಆ್ಯಂಡ್ ನೌ ಅಟಲ್ ಬಿಹಾರಿ ವಾಜಪೇಯಿ, ಇಸ್ ಆಲ್ ಆರ್ ವೆರಿ ಗ್ರೇಟೆಸ್ಟ್ ಪರ್ಸನಾಲಿಟೀಸ್ ಆಫ್ ಇಂಡಿಯಾ. ವಿ ಕಾಂಟ್ ಅಂಡರ್ ಎಸ್ಟಿಮೇಟ್ ದೇರ್ ಪವರ್ ಆ್ಯಂಡ್ ದೇರ್ ಲೀಡರ್ಶಿಪ್, ಆಸ್ ಐ ಟೋಲ್ಡ್ ಬಿಫೋರ್. ಸೊ ಈ ಒಂದು ಎಕ್ಸ್ಪ್ಲೋಷನ್ ಅಥವಾ ಈ ಒಂದು ಟೆಸ್ಟ್ಗೆ ದೇ ನೇಮ್ಡ್ ಇಟ್ ಆಸ್ ಆಪರೇಷನ್ ಶಕ್ತಿ. ವಾಟ್ ಅ ನೇಮ್, ವಾಟ್ ಅ ನೇಮ್. ಸೊ ದೇರ್ ಮೇನ್ ಆಬ್ಜೆಕ್ಟಿವ್ ವಾಸ್ ಟು ಗಿವ್ ಇಂಡಿಯಾ ದ ಕೇಪಬಿಲಿಟಿ ಟು ಬಿಲ್ಡ್ ಫ್ಯೂಷನ್ ಅಂಡ್ ಥರ್ಮೋ ನ್ಯೂಕ್ಲಿಯರ್ ವೆಪನ್ಸ್ ವಿತ್ ಈಲ್ಡ್ಸ್ ಅಪ್ ಟು 200 kN. ನೀವು ಆಗ್ಲೇ ಟೇಬಲ್ ನೋಡಿದ್ರಿ, ಪೋಕ್ರಾನ್ ಒಂದು ಎಷ್ಟಿತ್ತು, ಪೋಕ್ರಾನ್ ಟೂದು ಈಲ್ಡ್ ಎಷ್ಟಿದೆ ಅಂತ. ದಿಸ್ ಇಸ್ 200 kN. ವಾಟ್ ಆ ಸೈಜ್! ಹೆಮ್ಮೆ ಪಡಬೇಕು ಇಂಥ ವಿಷಯಗಳನ್ನ ಕೇಳಿದಾಗ. ಆಗೇನಾಗುತ್ತೆ, ದ ಟೆಸ್ಟ್ ಕನ್ಸಿಸ್ಟೆಡ್ ಆಫ್ ಒನ್ ಫ್ಯೂಷನ್ ಬಾಂಬ್ ಅಂಡ್ ವೆಲ್ ದ ರಿಮೈನಿಂಗ್ 4 ವೆರ್ ಫ್ಯೂಷನ್ ಬಾಂಬ್ಸ್. ಎರಡು ಟೆಸ್ಟ್ ಮಾಡಿ ನೋಡ್ತಾರೆ, ಫಿಷನ್ ರಿಯಾಕ್ಷನ್ ಫ್ಯೂಷನ್ ರಿಯಾಕ್ಷನ್ ಫಾರ್ ದೇರ್ ವಾಟ್ ಯು ಕಾಲ್ ಇಟ್ ಆಸ್ ಯಾವ ಒಂದು ಫುಲ್ ಪವರ್ಫುಲ್ ಆಗಿರ್ಬೋದು, ಅದರ ರೇಂಜ್ ತಿಳ್ಕೊಳಕಾಗಿರ್ಬೋದು. ದೇ ಟೆಸ್ಟ್ ಬೋತ್ ದ ಥಿಂಗ್ಸ್. ಸೊ ಆನ್ 11th May 1998 ಒನ್ ಫ್ಯೂಷನ್ ಅಂಡ್ ಟೂ ಫ್ಯೂಷನ್ ಬಾಂಬ್ ವೆರ್ ಡಿಟೋನೇಟೆಡ್, ಅಂಡ್ ಆನ್ 13th May 1998 ಟೂ ಅಡಿಷನಲ್ ಫ್ಯೂಷನ್ ಬಾಂಬ್ಸ್ ವೆರ್ ಡಿಟೋನೇಟೆಡ್. ದೇ ವರ್ ಸಕ್ಸೀಡೆಡ್ ಫ್ರೆಂಡ್ಸ್, ದೇ ವರ್ ಸಕ್ಸೀಡೆಡ್. ಸೊ ಆಸ್ ಯು ನೋ, ದ ಇಂಡಿಯನ್ ಗವರ್ಮೆಂಟ್ ಲೆಡ್ ಬೈ ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಶಾರ್ಟ್ಲಿ ಕನ್ವೆಂಟ್ ಅ ಪ್ರೆಸ್ ಕಾನ್ಫರೆನ್ಸ್ ಟು ಡಿಕ್ಲೇರ್ ಇಂಡಿಯಾ. ದಿಸ್ ಈಸ್ ಅ ಪ್ರೌಡ್ ಮೂಮೆಂಟ್ ಅಗೇನ್. ಸೊ ಅಟಲ್ ಬಿಹಾರಿ ವಾಜಪೇಯಿ ಕೇಮ್, ಫೇಸ್ಡ್ ದಿ ಪ್ರೆಸ್ ಅಂಡ್ ಹಿ ಡಿಕ್ಲೇರ್ಡ್ ದಟ್ ಫ್ರಮ್ ನೌ ಆನ್ವರ್ಡ್ಸ್ ಇಂಡಿಯಾ ಇಸ್ ಅ ಫುಲ್ ಫ್ಲೆಡ್ಜ್ಡ್ ನ್ಯೂಕ್ಲಿಯರ್ ಸ್ಟೇಟ್. ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಆದ ನಂತರ ನೀವು ಬೇರೆ ದೇಶದ ಗ್ಲೋಬಲ್ ಲೆವೆಲ್ ಅಲ್ಲಿ ಯು ಜಸ್ಟ್ ಚೆಕ್ ದಟ್ ನ್ಯೂಸ್, ಓಕೆ, ಶಾಕ್ಡ್, ಲಿಟ್ರಲಿ ಶಾಕ್ಡ್. ವೈ ಇನ್ ದ ಸೆನ್ಸ್, 1995 ಅಲ್ಲಿ ಪಿ ವಿ ನರಸಿಂಹರಾವ್ ಅವ್ರ ಕಾಲದಲ್ಲಿ ಟೆಸ್ಟ್ ಮಾಡಕ್ ಹೋದಾಗ CIA ಅವರು ದೇ ವಿಲ್ ನೋಟಿಸ್ ದಿಸ್ ಆಕ್ಟಿವಿಟಿ ಅಂಡ್ ದೇ ವಿಲ್ ಸ್ಟಾಪ್, ದೇ ವಿಲ್ ಮೇಕ್ ಇಂಡಿಯಾ ಟು ಸ್ಟಾಪ್ ದಿ ನ್ಯೂಕ್ಲಿಯರ್ ಟೆಸ್ಟಿಂಗ್. ಬಟ್ 1998 ಅಲ್ಲಿ ಏನಾಗುತ್ತೆ, ಇನ್ನೊಬ್ಬ ಮಹಾನ್ ವ್ಯಕ್ತಿ, ದಟ್ ಈಸ್ ನನ್ ಅದರ್ ದನ್ ಅಬ್ದುಲ್ ಕಲಾಂ ಸರ್, APJ ಅಬ್ದುಲ್ ಕಲಾಂ ಸರ್. ಸೊ ವಿತ್ ದ ಏಡ್ ಆಫ್ APJ ಅಬ್ದುಲ್ ಕಲಾಂ ಸರ್ ಅಂಡ್ ಚಿದಂಬರಂ, ಅಟಲ್ ಬಿಹಾರಿ ವಾಜಪೇಯಿ ಇನಿಷಿಯೇಟೆಡ್ ದಿಸ್ ಪ್ರೋಗ್ರಾಮ್. ಹೇಗೆ ಇಂಡಿಯಾ ಆಕ್ಚುಲಿ ಫೂಲ್ಡ್ ದ CIA ಆಫ್ ಅಮೆರಿಕಾ ಡ್ಯೂರಿಂಗ್ ದಿಸ್ ಟೆಸ್ಟ್. ಸ್ಯಾಟಲೈಟ್ ಇಮೇಜಸ್ ತಗೊಂಡು ಚೆಕ್ ಮಾಡ್ತಾರೆ CIA ಯಾವ್ಯಾವ ದೇಶ ಏನೇನ್ ಮಾಡ್ತಾ ಇದೆ ಅಂತ. ಸೊ ಯಾವ್ಯಾವ ದೇಶ ಏನೇನ್ ಮಾಡ್ತಾ ಇದೆ ಅಂತ ಆಗ ಅವರು ಸ್ಯಾಟಲೈಟ್ ಇಮೇಜ್ ತೆಗೆದು ನೋಡಿದಾಗ ಪೋಕ್ರಾನ್ ಟೆಸ್ಟ್ ರೇಂಜ್ ಅಲ್ಲಿ ಸುಮ್ನೆ ಏನೋ ಒಂದ್ ಟೆಂಟ್, ಏನೋ ಒಂದ್ ಮಾಡ್ತಿರೋ ರೀತಿ ಕಾಣ್ತಿತ್ತು. ಆಲ್ ದಿಸ್ ಪ್ರಿಪರೇಷನ್ಸ್ ವೆರ್ ಡನ್ ಅಂಡರ್ ಗ್ರೌಂಡ್. ಪರಮಾಣು ಅಂತ ಒಂದು ಮೂವಿ ಇದೆ, ಯು ಶುಡ್ ವಾಚ್ ದಟ್ ಮೂವಿ ಫ್ರೆಂಡ್ಸ್, ರಿಯಲಿ ಪ್ಲೀಸ್ ವಾಚ್ ದಟ್ ಮೂವಿ, ಯು ವಿಲ್ ಬೆಟರ್ ಅಂಡರ್ಸ್ಟ್ಯಾಂಡ್. ಸೊ 58 ಇಂಜಿನಿಯರ್ಸ್ ವಿತ್ ಅಬ್ದುಲ್ ಕಲಾಂ ಸರ್ ಅಂಡ್ ಚಿದಂಬರಂ ಸರ್ ಇನ್ ಆರ್ಮಿ ಗ್ರೀನ್ಸ್
as the giant gray mushroom clouds blurred into the sky. The 20 old men looked up expectantly. ನಥಿಂಗ್ ವಾಸ್ ವಿಸಿಬಲ್, ಬರೀಗಣಿ ಏನು ಕಾಣ್ತಿರ್ಲಿಲ್ಲ. ಆ ರೀತಿ ಕವರ್ ಮಾಡಿ ಈ ಒಂದು ಆಪರೇಷನ್ ಅವರು ಸಕ್ಸಸ್ಫುಲ್ ಮಾಡ್ತಾರೆ. ಗ್ರೇಟ್ ರೈಟ್? ಎಸ್ ಇಟ್ ಈಸ್. ಆಫ್ಟರ್ ಸಕ್ಸಸ್ಫುಲಿ ಟೆಸ್ಟಿಂಗ್ ದಿ ಫೋಕ್ರಾನ್ ಟೂ, ಯಾ ದಿಸ್ ಇಸ್ ಫೋಕ್ರಾನ್ ಟೂ ಡಿಟೋನೇಷನ್ ಇಮೇಜ್. ಸೊ ಆಸ್ ಐ ಟೋಲ್ಡ್, CIA got fooled and India succeeded. That's the greatest achievement of India, friends. That's the greatest achievement of India. ಇದಕ್ಕಿಂತ ಏನ್ ಬೇಕು ಹೇಳಿ? ಜಾನ್ ಎಫ್ ಕೆನಡಿ ಒಂದ್ ಮಾತು ಹೇಳ್ತಾರೆ, ದೇಶ ನಿಮ್ಗೇನ್ ಮಾಡ್ತು ಅಂತ ಕೇಳಬದ್ಲು ನೀವು ದೇಶಕ್ಕೆ ಏನ್ ಮಾಡಿದ್ರಿ ಅಂತ ಪ್ರಶ್ನೆ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ ಜಾನ್ ಎಫ್ ಕೆನಡಿ. ಹಿ ವಾಸ್ ಅ ಪ್ರೆಸಿಡೆಂಟ್ ಆಫ್ ಅಮೆರಿಕಾ. ಸೊ ಆ ಒಂದು ಫೀಲ್ಡ್ ನಲ್ಲಿ ವರ್ಕ್ ಮಾಡಿದಂತಹ APJ ಅಬ್ದುಲ್ ಕಲಾಂ ಸರ್ ಆಗಿರ್ಬೋದು, ಅಥವಾ ಇದಕ್ಕೆ ಒಂದು ಬೇಸ್ಮೆಂಟ್ ಹಾಕೊಟ್ಟಿರುವಂತಹ ಹೋಮಿ ಜಹಾಂಗೀರ್ ಬಾಬಾ ಆಗಿರ್ಬೋದು, ಚಿದಂಬರಂ ಅವರಾಗಿರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ಬೋದು, ದೇ ಆಲ್ ಆರ್ ವೆರಿ ಸಕ್ಸಸ್ಫುಲ್ ಲೀಡರ್ಸ್. ನಾನು ಆಗ್ಲೇ ಕೇಳಿದೆ, ವಾಟ್ ಮೇಕ್ಸ್ ಅ ಕಂಟ್ರಿ ಪವರ್ಫುಲ್ ಅಂತ. ಸೊ ದೀಸ್ ಲೀಡರ್ಶಿಪ್ ಕ್ವಾಲಿಟೀಸ್ ಅಂಡ್ ದೀಸ್ ಮಿಲಿಟರಿ ಪ್ರಿಪೇರ್ನೆಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಮೇಡ್ ಅವರ್ ಕಂಟ್ರಿ ಪ್ರೌಡ್. So we should be proud to be Indians, friends. That's what I was expecting. ಇದಾದ ನಂತರ ವಾಜಪೇಯಿ ಅವರು ಹೇಳ್ತಾರೆ, ಹೀಲ್ ಅನೌನ್ಸ್ ದಟ್ ಅರ್ಲಿಯರ್ ದೇರ್ ವಾಸ್ ಅ ಸೇಯಿಂಗ್ ಜೈ ಜವಾನ್ ಜೈ ಕಿಸಾನ್. ಆಫ್ಟರ್ ದಿಸ್ ಸಕ್ಸಸ್ಫುಲ್ ಟೆಸ್ಟಿಂಗ್ ಅಟಲ್ ಬಿಹಾರಿ ವಾಜಪೇಯಿ ವಿಲ್ ಅನೌನ್ಸ್ ದಟ್ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್. What a lovely phrases. Yes, let's move. So this is the foreground test range during 1998, friends. This is how it looked from satellite. This is a satellite image, and here you can see, as I told before, Abdul Kalam sir was in disguise. You can see him here. I think you can identify this one. And ಟೇಬಲ್ ಆಫ್ ಕಂಟೆಂಟ್, ಅದ್ ಮ್ಯಾಕ್ಸಿಮಮ್ ಕೆಪಾಸಿಟಿ ಎಷ್ಟಿತ್ತು, ಯಾವಾಗ ಲಾಂಚ್ ಆಯ್ತು, ಫಸ್ಟ್ ಪ್ರೋಗ್ರಾಮ್ ಯಾವಾಗ ಸ್ಟಾರ್ಟ್ ಆಯ್ತು. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಹಿಯರ್. ಫೈನಲಿ ಥ್ಯಾಂಕ್ ಯು ಫಾರ್ ಲಿಸನಿಂಗ್ ದಿಸ್ ಸೆಷನ್. ಆಸ್ ಸೌಜನ್ ಗೇವ್ ಅನ್ ಇಂಟ್ರೋ ದಟ್ ದಿಸ್ ಸೆಷನ್ ಇಸ್ ರಿಯಲಿ ಅ ಪ್ಯಾಟ್ರಿಯೋಟಿಕ್ ಸೆಷನ್. ಎಸ್, ಐ ಥಿಂಕ್ ವಿ ಮೇಡ್ ಇಟ್. ನಮ್ಮ ದೇಶ ಹೇಗ್ ತಯಾರಾಯ್ತು, ಯಾವ ರೀತಿ ನ್ಯೂಕ್ಲಿಯರ್ ಪವರ್ ಆಯ್ತು ಅಂತ ತಿಳ್ಕೊಳ್ಳೋದು ನಮ್ಮ ಹಕ್ಕು. ಹಕ್ಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಯು ಶುಡ್ ನೋ ವೆನ್ ಸಮ್ ವೆನ್ ಯು ಗೋ ಟು ಅದರ್ ಕಂಟ್ರೀಸ್ ಅಂಡ್ ಸಮ್ ಫಾರಿನರ್ಸ್ ಆಸ್ಕ್ ಯು, ಹೇ ಯೋರ್ ಕಂಟ್ರಿ ಈಸ್ ಅ ನ್ಯೂಕ್ಲಿಯರ್ ಸ್ಟೇಟ್ ರೈಟ್, ಕಮ್ ಆನ್ ಟೆಲ್ ಮಿ ಹೂ ಇನಿಷಿಯೇಟೆಡ್ ಅಬೌಟ್ ಇಟ್, ಅಗೇನ್ ಹೇಳ್ತೀರಾ ಗೊತ್ತಿಲ್ಲ ಅಂದ್ರೆ ಇಟ್ಸ್ ಅ ಶೇಮ್. ಸೊ ದಟ್ಸ್ ದ ರೀಸನ್ ವೈ ವಿ ಬಾಟ್ ದಿಸ್ ಸೆಷನ್ ಟುಡೇ. So, Jai Hind, and that's all from my side. Any suggestions, any extra information to be added, please let me know. And I think you got the answer for it. Proud to be Indian, or a proud Indian. That's it. Yes, Sajan. Yeah, Jagdish, before giving any feedbacks, I think we all should give Jagdish a round of applause. So guys, please give Jagdish a round of applause, because that applause was like, not needed, Sajan. No, because so the great personalities, great leaders, yeah, applaud science and technology, Sajan. Yeah, this applause, I'm just conveying the information, and that's all. Yeah, it was for you and all the scientists who work behind the nuclear power, because if it was in live, you know, stage performance, I guess we would have given a standard ovation, but it is not what they say, stage performance, but we are in online, so we could give just a applaud. But coming to the point,
seriously, I am not getting any words because I have goosebumps in my hands when you are telling, like, they made it. I literally got goosebumps. So it was a wonderful session. As I told in the starting, it's a patriotic session. It was a patriotic session, no doubt. And Jagdish took it ultimate, no words. So it was a wonderful session. So no, I think no suggestions, anything, just an applaud. That's all. Thank you. Yes, any suggestions, please let me know. Any extra information to be added? Because there was no information about P.V. Narasimha Rao, sir. Okay, I just said it like that itself. So I would have missed some of the information. Please, if anyone else know that, kindly share with us so we'll be enlightened. Yeah, sorry for the interruption. Before telling you, so these days, I think some of you have subscribed to our YouTube channel. These days, basically, I will edit the videos. So these days, I would edit, like, I would take cut off some parts, but this session I think there is no part to cut off. So complete video will be coming, I think. Yes. Manoj, please give your feedback. Prajwal, Priya, Raksha, Sutej, Auntie. Yeah, please give within 5 minutes because 5 minutes is remaining. If you have any problem with your mic, you can just put your feedbacks in the chat box, so that we get motivated to do some other sessions. Yeah, Jagdish, one more thing. Can you please tell that about the blogs and about our social media? Yeah, friends, these sessions, if any one of your friends, I think they have missed a session because due to a lot of unavoidable circumstances, they are not able to attend it. So this session will be published in the form of a blog, and even it will appear in YouTube also. So subscribe to our YouTube channel, Brainstorming Sessions, and our website also. Please visit that website, share with your friends so that even they will come to know about this type of sessions, which we are conducting from past 1 year. So let them also know. Grow together. Excuse me. Yes, please. Excuse me, Anna. Yeah, please talk. Yeah, thank you. Yeah, no problem. Yeah, yes. Yes. So nice of you. Yeah, so nice of you. Thank you. Thank you. Thanks a lot, Prajwal. Thanks a lot. Yes, Sarojan, we can turn it off. Yeah, Jagdish. I'm waiting, like, anyone will give the reviews. And wait till two minutes is there, right? Last 2 minutes. Yeah, another 3 minutes is there. Yeah, so last 2 minutes, we'll expect anyone will reply. So, and one more thing, as the time is there, I will let you know that information also. That is nothing, but if anyone else is interested to make these types of sessions or conduct some of the quizzes or do anything innovative, please let us know so that you can also give a session so that you'll have an exposure of how to face the crowd online. And if time permits, we'll also extend this program to have an offline outlook. Actually, it was planned, but due to this pandemic, it's not possible. And earlier, even the participants were also like 25-30 participants used to be there in a meeting, but now it has been reduced due to this situations. So please, if anyone is interested, let us know, inform Sojan or me, so that we'll arrange for a session. Thank you. I think everybody is in group, right? So one message is enough. We'll schedule a meeting, no problem with that. One message in the group, like saying we'll do the session today. One message is enough. There is a message from Sutej. It was very good and informative, bro. Keep it up. It was a nice session. Yeah. Thank you, Sutej.
Thanks for supporting us. Okay then, we'll meet in the next session. Hi Jagdish, I'm getting some messages like we have some problem in our mic. So yeah, definitely. Yeah. We'll Manoj just messaged me. It was a night session. Please convey my message to Jagdish. Yeah. It's fine. Okay, we are running out of time. It's less than 1 minute. We'll finish it. Yeah, okay. Yeah. Okay, guys. Bye, Jagdish. Bye. Bye, yeah. Everyone. Bye. Good night, everyone. Yeah, good night. Have a great meeting next. Yeah, have a great week ahead. Yeah, let us meet in the next meeting, next session. Yeah. Okay, bye. See you. Good night.